ಕಿಸಾನ ಘಟಕ, ಅಖಿಲ ಭಾರತ ಕಿಸಾನ ಸಭಾ, ಕರ್ನಾಟಕ ಪ್ರಾಂತ ರೈತ ಸಂಘ, ನೇಗಿಲ ಯೋಗಿ ರೈತ ಒಕ್ಕೂಟ, ದಲಿತ ಹಕ್ಕುಗಳ ಸಮಿತಿಯವರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಳನ್ ಕಾಂಗ್ರೆಸ್ ಮುಖಂಡ ರಮೇಶ್ ಲೋಹಾರ್ ಅವರು ಪತ್ರಿಕಾ ಸಭೆಯನ್ನು ಕರೆಸಿ ತಮ್ಮ ನಿಲುವನ್ನು ಈ ರೀತಿ ಸ್ಪಷ್ಟಪಡಿಸಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ನೀತಿ ಏನಾಯ್ತು? ಸ್ವಾಮಿನಾಥನ್ ಅವರ ವರದಿ ಏನಾಯ್ತು? ರೈತರ ಬೆಂಬಲ ಬೆಲೆ ಇಳಿಕೆ ಮಾಡಿದ್ದು ಯಾವ ನ್ಯಾಯ? ಅಡಿಕೆ ಬೆಳೆಗಾರರ ಸಮಸ್ಯೆಗೆ ಕೇಂದ್ರ ಯಾವ ರೀತಿ ಸ್ಪಂದಿಸಿದೆ? ಅರಣ್ಯ ಸಂರಕ್ಷಣೆ ಕಾಯ್ದೆಯಡಿ ಪಕ್ಷಮ ಘಟ್ಟದಂತೆ ಸುಮಾರು 11 ಜಿಲ್ಲೆಗಳು ಕಸ್ತೂರಿ ರಂಗನ ವರದಿಯಲ್ಲಿವೆ. ಹಾಗಾದರೆ ಇಂದಿನವರೆಗೂ ಅಲ್ಲೇ ವ್ಯವಸಾಯ ಮಾಡಿಕೊಂಡು ಬದುಕುತ್ತಿರುವವರ ಪರಿಸ್ಥಿತಿ ಮುಂದೇನು? ಸುಮಾರು 150 ನಗರಗಳನ್ನು ಸ್ಮಾರ್ಟ್ ಸಿಟಿ ಮಾಡುತ್ತೇವೆ ಎಂದು ಹೇಳಿದ್ದೀರಿ. 4 ವರ್ಷದಲ್ಲಿ ಎಷ್ಟು ಸ್ಮಾರ್ಟ್ ಸಿಟಿ ನಿರ್ಮಿಸಿದ್ದೀರಾ? ನೋಟ್ ಬ್ಯಾನ್ ಮಾಡಿ ದೇಶದ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆ ನಿರ್ಮೂಲನೆ ಮಾಡುತ್ತೇನೆಂದು ಹೇಳಿದ್ದೀರಿ. ಪರಿಣಾಮ ಏನಾಯಿತು? GST ದೇಶದ ವ್ಯಾಪಾರ, ಕೈಗಾರಿಕೆ, ಒಕ್ಕಲುತನ ಸಂಕಷ್ಟದಲ್ಲಿದೆ. ಇದಕ್ಕೆ ಪರಿಹಾರವಿದೆಯೇ? 2016 ಲೋಕಸಭಾ ಬಿದರ್ ಕ್ಷೇತ್ರದಲ್ಲಿ ಆಳಂದ ತಾಲೂಕಿನಿಂದ ಅತಿ ಹೆಚ್ಚು ಮತ ಪಡೆದ ಭಗವತ್ ಕುಬಾ ಅವರ ಕೃತಜ್ಞತಾ ಭಾವ ಹೇಗಿದೆ? ಅವರಿಗೆ ಅಳನ್ ನೆನಪಿದೆಯಾ ಎಂದು ಅವರ ಪ್ರಶ್ನೆಗಳಾಗಿವೆ. ಈ ಪತ್ರಿಕಾ ಸಭೆಗೆ ಮೌಲಾಮುಲ್ಲಾ, ಜಿಲ್ಲಾಧ್ಯಕ್ಷ ಅಖಿಲ ಭಾರತ ಕಿಸಾನ್ ಸಭಾ, ಕಲ್ಯಾಣಿ ತುಕಾಣಿ ತಾಲೂಕು ಕಾರ್ಯದರ್ಶಿ ಕರ್ನಾಟಕ ಪ್ರಾಂತ ರೈತ ಸಂಘ, ಅಬ್ದುಲ್ ವಹೀದ್ ಜರ್ದಿ TMC ಕೌನ್ಸಿಲರ್, ಯುನೂಸ್ ಜರ್ದಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಆಳನ್, ಬಾಕರ್ ಅಲಿ ಜಮಾದಾರ್ INCR ಕಾರ್ಯದರ್ಶಿ, ಅಬ್ದುಲ್ ಖಾದರ್ ಸಮಾಜ ಸೇವಕ, ಕಾರ್ಬಾರಿ ಅನ್ಸಾರಿ, ರಮೇಶ್ ಲೋಹಾರ್ ಅಭಿಮಾನಿ ಹಾಗೂ ಇತರರು ಉಪಸ್ಥಿತರಾಗಿದ್ದರು. ದಿನಾಂಕ 27/11/2017 ಅಳನ್ ತಾಲೂಕಿನ ತಡಕಲ್ ಗ್ರಾಮದಿಂದ ಜನಚಿಂತನ ಯಾತ್ರೆ ಹಮ್ಮಿಕೊಂಡಿದ್ದೇವೆ. ಕಾರಣ, ಮುಂಬರುವ December 3 ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯ BJP ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರಾಜ್ಯಾದ್ಯಂತ ತಿರುಗಾಡುತ್ತಾ ಅವತ್ತಿನ ದಿನ ಪರಿವರ್ತನಾ ರ್ಯಾಲಿ ತಗೊಂಡು ಅಳನ್ ಬರ್ತಾ ಇದ್ದಾರೆ. ಆಳುವವರಿಗೆ ಕೇಳುವರು ಬೇಕು, ಇದು ಕಾನೂನು ಸಂವಿಧಾನದ ಹಕ್ಕು ಸಹಿತ. ಕೇಳುವವರು ಪರಿವರ್ತನೆ ತಗೊಂಡು ಯಾತ್ರೆ ಮಾಡ್ತೀನಿ ಅಂತಂದ್ರೆ ಅವ್ರು ಎಷ್ಟು ಪರಿವರ್ತನೆ ಆಗಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ಈ BJP ನಾಯಕರಿಗೆ ಪರಿವರ್ತನೆ ಯಾತ್ರೆಗೆ ನೀವೆಷ್ಟು ಪರಿವರ್ತನೆ ಆಗಿದ್ದೀರಿ ಅಂತಕ್ಕಂತ ಒಂದು ವಿಷಯವನ್ನು ಕೇಳುವ ಉದ್ದೇಶ ಇಟ್ಟುಕೊಂಡು ಕೇಂದ್ರದಲ್ಲಿರ್ತಕ್ಕಂತ NDA ನೇತೃತ್ವದ ನರೇಂದ್ರ ಮೋದಿಯ BJP ಸರ್ಕಾರದ ಹಲವು ದೋಷಗಳು ಹಾಗೂ ಅವರ ಆಡಳಿತ ವಿರೋಧ ಅಲೆ ಏನಿದೆ ಅದರ ಬಗ್ಗೆ, ಹಾಗೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಸರ್ಕಾರದಲ್ಲಿ ಆದಂತಹ ಅನ್ಯಾಯಗಳ ಬಗ್ಗೆ, ಭ್ರಷ್ಟಾಚಾರಗಳ ಬಗ್ಗೆ, ಅವರ ಮಂತ್ರಿಗಳು ಎಷ್ಟು ಜನ ಜೈಲಿಗೆ ಹೋದ್ರು, ಯಾಕೆ ಜೈಲಿಗೆ ಹೋದ್ರು ಅಂತಕ್ಕಂತ ಎಲ್ಲ ನೈತಿಕವಾದಂತಹ ಒಂದು ಪ್ರಶ್ನೆಗಳನ್ನು ನಾವು ಅವತ್ತಿನ ದಿನ ಯಡಿಯೂರಪ್ಪನವರು ಉತ್ತರ ಕೊಡಬೇಕು, ಉತ್ತರ ಕೊಟ್ಟೇ ಹೋಗಿ ಅಂತಕ್ಕಂತ ಒಂದು ಯಾತ್ರೆಯನ್ನು, ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಹಿರಿಯರಾದಂಥ ರೈತ ಮುಖಂಡರಾದಂಥ ಮೌಲಾಮುಲ್ಲಾ ಅಣ್ಣವರು, ಬಸವರಾಜ್ ಪವಾಡಶೆಟ್ಟಿ ಅಣ್ಣವರು, ಕಲ್ಯಾಣಿ ತುಕಾಣಿಯವರು, ಭೀಮಶಂಕರ್ ಮಾಡ್ಯಾಳ್ ಅವರು, ಮಮಶೆಟ್ಟಿ ಅವರು ಹಾಗೂ ಇನ್ನಿತರ ಹಲವು ಸಂಘಟನೆಗಳನ್ನು ತೆಗೆದುಕೊಂಡು ಅವತ್ತಿನ ದಿನ ನಾವು ಅವರಿಗೆ ಪ್ರಶ್ನೆ ಕೇಳುವ ಮೂಲಕ ಈ ತಾಲೂಕಿನಾದ್ಯಂತ ತಿರುಗಾಡಿ ಜನ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ, ರೈತರ ಸಮಸ್ಯೆಗಳನ್ನು ಎತ್ತಿ ತೋರಿಸುವ ಸಲುವಾಗಿ ನಾವು ತಡಕಲ್ ಗ್ರಾಮದಿಂದ ಒಂದು ಜೀಪ್ ಜಾಥಾ ಹೊರಟು 2-3 ದಿನ ನಾವು ತಾಲೂಕಿನಾದ್ಯಂತ ಸಂಚರಿಸಿ ಎಲ್ಲ ಹ್ಯಾಂಡ್ವೆಲ್ಸ್ಗಳನ್ನು ಪ್ರಿಂಟ್ ಮಾಡಿಸಿದ್ದೀವಿ. ಎಲ್ಲ ಹ್ಯಾಂಡ್ವೆಲ್ಸ್ಗಳನ್ನು, ಕರಪತ್ರಗಳನ್ನು ಜನರಿಗೆ ತಲುಪಿಸುವ ಮೂಲಕ, ಯಡಿಯೂರಪ್ಪನವರು ಬರ್ತಕ್ಕೆ ಬರುವುದಕ್ಕಿಂತ ಮುಂಚೆ ಜನರು ಅವರಿಗೆ ಪ್ರಶ್ನೆ ಕೇಳುವಂತ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂತ ಉದ್ದೇಶ ಇಟ್ಟುಕೊಂಡು ನಾವೇನದ ಈ ಜೀಪ್ ಜಾಥಾ ಮಾಡಿ ಈ ತಡಕಲ್ ಗ್ರಾಮದಿಂದ ಹೊರಟು ದಿನಾಂಕ 2 ತಾರೀಕಿನಂದು ಅಳಂದ ಬಸ್ ಸ್ಟ್ಯಾಂಡ್ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾನು ಈ ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಈ ವಿಷಯವನ್ನು ಎಲ್ಲ ಜನರಿಗೆ ತಲುಪಿಸುವಂತ ಕೆಲಸ ತಾವು ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಪ್ರೆಸ್ ಮೀಟ್ ಕರೆದಿದ್ದೀವಿ. ಈ ಪ್ರೆಸ್ ಮೀಟಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇವತ್ತಿನ ದಿನ ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಕಲ್ಯಾಣಿ ತುಕಾಣಿ ಅವರಿದ್ದಾರೆ, ಯುನೂಸ್ ಜರ್ದಿ ಅವರಿದ್ದಾರೆ, ವಾಯಿ ಜರ್ದಿ ಅವರಿದ್ದಾರೆ, ಬಾಕರ್ ಅಲಿ ಅವರಿದ್ದಾರೆ ಮತ್ತು ಮೌಲಾಮುಲ್ಲಾ ಅಣ್ಣವರು. ಕೇಂದ್ರ ಸರ್ಕಾರ ಆಳ್ಲಿಕ್ಕೆ ಬಂದು 4 ವರ್ಷ ಗತಿಸಿದ್ರು ಕೂಡ ಇನ್ನೂ ಕೂಡ ದೇಶದ ಅಭಿವೃದ್ಧಿ ಆಗಿಲ್ಲ, ರೈತರ ಅಭಿವೃದ್ಧಿ ಆಗಿಲ್ಲ. ಆದ್ರೂ ಕೂಡ ಮೋದಿಯವರು ಹೇಳ್ತಿದ್ದಾರೆ ಸ್ವಚ್ಛ ಭಾರತ, ಮೇರ ಭಾರತ್ ಅವರು. ಅದಕ್ಕಾಗಿ ಮೋದಿಯವರು 4 ವರ್ಷ ಆಡಳಿತದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಜನಪರವಾಗಿ ಕೆಲಸ ಮಾಡಿಲ್ಲ. ಅವರು 4 ವರ್ಷದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬರೀ ವಿದೇಶದಲ್ಲಿ ಸಮಯ ವ್ಯರ್ಥ ಮಾಡಿದ್ದಾರೆ, ದಿನಾಲು ಡ್ರೆಸ್ ಹಾಕೊಳ್ಳಲ್ಲಿ ಸಮಯವನ್ನು ವ್ಯರ್ಥ ಮಾಡಿದ್ದಾರೆ. ಹೊರತಾಗಿ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಗಮನ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಈ ಒಂದು ಪರಿವರ್ತನಾ ಯಾತ್ರದಲ್ಲಿ ಮಾನ್ಯ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಯಡಿಯೂರಪ್ಪನವರು ಮುಂಚಿತವಾಗಿ BJP ಇದ್ರು, ಅವರ ಅಧ್ಯಕ್ಷ ಸ್ಥಾನ ಕೊಡುವುದಿಲ್ಲ ಅಂತ ಹೇಳಿದಾಗ ಪಕ್ಷ ಅದನ್ನು ಬಿಟ್ಟು ಮತ್ತೆ KJP ಸೇರಿಕೊಂಡು ಮತ್ತೆ ಏನಪ್ಪಾ ಅಂತಂದ್ರೆ ನಮಗೆ ಅಧ್ಯಕ್ಷ ಸ್ಥಾನ ಕೊಡ್ತೇವೆ ಅಂತ ಹೇಳಿದಾಗ ಮತ್ತೆ ಅವರು BJP ಎಂದರೆ ಅವರು ಜನಪರವಾಗಿಲ್ಲ, ತಮ್ಮ ಅಧಿಕಾರ ಪರವಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅಂತ ಒಂದು ನಾಯಕರು ನಮ್ಮ ಆಳಂದ ನಗರದಲ್ಲಿ ಬರ್ತಾ ಇದ್ದಾರೆ. ಆ ಬರ್ತಕ್ಕಂತ ಒಂದು ನಾನು
ಅವರಿಗೆ ನಾಯಕರ ಕೇತನೆ ಒಟ್ಟು 17 ಬೇಡಿಕೆಯನ್ನು ತಮ್ಮ ಮುಂದಿಟ್ಟಿದ್ದೇವೆ, ಪ್ರಶ್ನೆಗಳು ಇಟ್ಟಿದ್ದೇವೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿದ್ರೆ ನಿಮ್ಮ ಹತ್ರ ನೈತಿಕತೆ ಇರ್ತಕ್ಕಂಥದ್ದು ತೋರಿಸಿಕೊಟ್ಟಂತಾಗ್ತದೆ. ಅದಕ್ಕಾಗಿ ಬರುವ 29 ತಾರೀಕಂದು ತಡಕಲ್ದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವತ್ತದಿಂದ ಒಂದು ಜಾಥಾವನ್ನು ಪ್ರಾರಂಭ ಮಾಡಿ ಕೊನೆಗೆ ತಾಲೂಕಿನಂತ ಪ್ರಚಾರ ಮಾಡಿ ಬರುವ 2 ಆನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಎಲ್ಲಾ ಜನರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಕರ್ನಾಟಕ ರಾಜ್ಯ ಮೇ ಅಭಿ ಆನೆ ವಾಲೆ ಚುನಾವ್ ಕೆ ಬಾದ್ ಮೇ ಮುಖ್ಯಮಂತ್ರಿ ಕಾ ಖ್ವಾಬ್ ದೇಖನೆ ವಾಲೆ ಜೋ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜಿ ಪರಿವರ್ತನ್ ಯಾತ್ರಾ ನಿಕಾಲೆ ಹೇ ಅಲಗ್ ಅಲಗ್ ಕ್ಷೇತ್ರ ಕೆ ಅಗಲೆ ಉಮೇದ್ವಾರೋ ಕೋ ಸಾಥ್ ಮೇ ಲೇಕೆ ಜಬ್ ವೋ ಅಲ್ಪ ಕಾಲಾವಧಿ ಮೇ ಜೋ ಮುಖ್ಯಮಂತ್ರಿ ಬನೆ ಥೇ ಇತನೆ ಅಲ್ಪ ಕಾಲಾವಧಿ ಮೇ ಕೋಯಿ ಭೀ ಸರ್ಕಾರ ಕೋಯಿ ಭೀ ಮುಖ್ಯಮಂತ್ರಿ ಜಿತ್ನಾ ಭ್ರಷ್ಟಾಚಾರ ನಹೀ ಕಿಯಾ ಉನ್ಕೆ ಕಾಲಾವಧಿ ಮೇ ಭ್ರಷ್ಟಾಚಾರ ಹೋ ಚುಕಾ ಹೈ ಅಬ್ ಕಿಸ್ ನೈತಿಕತಾ ಕೆ ಆಧಾರ ಪರ್ ವೋ ಪರಿವರ್ತನ್ ಕರ್ನೆ ಜಾ ರಹೇ ಹೋ ಪರಿವರ್ತನ್ ಕೈಸಾ ಲಾನಾ ಚಾ ರಹೇ ಹೋ एक बाजू में देशी का नारा लगाते हैं, एक बाजू में विदेशी वस्तुएं इस्तेमाल नहीं करने के लिए आंदोलन चलाते हैं, चाइना की वस्तुएं मत इस्तेमाल करो बोल के आंदोलन चलाते हैं, बाउंड्री पे रोकिए ना, अंदर आने के बाद क्यों हमारे देशी व्यापारियों का सत्यानाश करने जा रहे हैं आप लोग? हफ्ता लेने के वजह से ही आप उनका सत्यानाश करने जा रहे हैं ना? आप गुंडागर्दी कर रहे हैं, पार्लियामेंट्री सिस्टम से विरोध नहीं कर रहे हैं, देशी के नाम पे जो देशी काम करने वाले लोग हैं उनको आप देशद्रोही बताने जा रहे हैं, आप सर्टिफिकेट देने जा रहे हैं। आपकी नैतिकता क्या है सर्टिफिकेट देने की? समाज जागरूक हो चुका है, शिक्षित हो चुका है, मुसलमानों पे हमले करने का काम करवा रहे हैं, दलितों पे हमले करवाने का काम करवा रहे हैं। ऐसा ही पीछे जो पूरा बैकवर्ड समाज था, बैकवर्ड समाज कभी भी रिजर्वेशन के लाइन पे नहीं गया था, अधिकार उनको नहीं मिलता था। जो कोली माली दलित के बाद में जो दूसरा दबा कुचला तबका है, जो मेहनतकश तबका है, उनको अधिकार मिलने के टाइम पे, उनको रिजर्वेशन मिलने के टाइम पे मंडल कमीशन को विरोध किया, कड़ा विरोध किया आप लोगों ने। ये क्या मानसिकता बता दीजिए? इस देश को संभालेंगे आप? इस देश की आजादी में आपकी कोई भागीदारी नहीं है, आज अधिकार में भी आपकी भागीदारी नहीं रहना चाहिए। आप जहर घोलने वाला जो काम कर रहे हैं सबसे पहले वो रुकना चाहिए। तुम्हारा जो परिवर्तन रैली है उसके अगेंस्ट में लोगों को चेतना जगाने के लिए जन चैतन्य रैली हम यहाँ पे अलन तालुका में कर रहे हैं, 29 तारीख से प्रारंभ कर रहे हैं और 2 तारीख को अलन बस स्टैंड के सामने प्रोटेस्ट करेंगे।